ಬಹಳಷ್ಟು ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆನೆ ಕಮ್ಮಿ ಮಾತಾಡೋದು ಕಮ್ಮಿ ಮಾತಾಡೋದು ಅಂತ ಒಂದು 5 ಜನ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಇಲ್ಲ ಆ್ಯಕ್ಚುಲಿ ನಾನು ಮಾತಾಡುವಂಥ ಜಾಗದಲ್ಲಿ ಇಲ್ಲ ಇವತ್ತು, ಯಾಕೆ ಅಂತ ಕೇಳ್ತೀನಿ. ರವಿ ಸರ್ ಅವರ ಮನೆಗೆ ಆಗಾಗ ಹೋಗುವಂಥದ್ದು ಒಂದು ಪದ್ಧತಿ ನಮಗೆಲ್ಲರಿಗೂ ಕೂಡ. ನಾವು ಅರ್ಧ ದಿವಸ ಇರಲಿ ಒಂದು ದಿವಸ ಇರಲಿ ಅಷ್ಟು ಹೊತ್ತು ಕೂಡ ನಾವು ಕೇಳಿಸ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಅಷ್ಟು ಇನ್ಫಾರ್ಮೇಷನ್ನು, ಅಷ್ಟು ಒಂದು ಅನುಭವದ ಬುದ್ಧಿ ನಮಗೆ ಸಿಗ್ತಾ ಇರುತ್ತೆ. ಇವತ್ತು ಅಂಥವ್ರ ಮುಂದೆ ಇವತ್ತು ನಿಂತ್ಕೊಂಡು ಮಾತಾಡುವಂಥದ್ದಿದೆ ಇವತ್ತಾ, ಇದು ನಮ್ಮ ದೊಡ್ಡ ಗುಂಡಿಗೆ ಕೆಲಸ ಇವತ್ತು. ಸರ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ನಾನು ಬರೀ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಸಾಲಲ್ಲ ಸರ್, ಅದಕ್ಕೆ ರವಿ ಸರ್ ಬಗ್ಗೆ ನಾನು ಮಾತಾಡಲೇಬೇಕು. ಕೆಲವು ಮನಸ್ಸುಗಳು ಅನ್ಕೊಂಡಿದ್ದು ಏನಾಗುತ್ತೆ ಗೊತ್ತಾ, ಅದು ಸತ್ಯ ಆಗುವಂಥದ್ದು ಏನು ಅಂತಂದರೆ, ಕೆಲವು ಮನಸ್ಸುಗಳು ಆ ಥರದ ಒಂದು ಮನಸ್ಸು ನನಗೆ ಸರಲ್ಲಿ ಕಂಡು ಬಂದಂಥದ್ದು. ಹೀರೋ ಆಗಬೇಕು ಅಂತನ್ನುವ ಯಾವುದೇ 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 ಕನಸು ನಾನು ಇಟ್ಕೊಂಡು ಬಂದಂಥವನಲ್ಲ ರೀ ನಾನು. ಅವತ್ತಿನ ಜೀವನ ಆದರೆ ಸಾಕು ನನಗೆ ಅಂತ ನಾನು ಚಿತ್ರರಂಗಕ್ಕೆ ಬಂದಂಥವನು. ಅಂದರೆ ನನಗೆ ಇವತ್ತಿನ ಪಠ್ಯಪಾಠ ಆದರೆ ಸಾಕು ನನಗೆ ಅಂತ ಅನ್ನುವಂಥದ್ದು. ಇವತ್ತು ಹೇಳ್ತಾರಲ್ಲ ಸರ್, ನೀವು ನಿಮ್ಮ ಚರ್ನಿ ಹಿಂಗಾಯ್ತು, ನೀವು ಹೀರೋ ಆಗಿ ಹೆಂಗೆ ಬಂದ್ರಿ ಅಂತ, ಯಾವ ಕನಸು ಇಲ್ಲ ನನಗೆ. ನಾನು ನಿಷ್ಠೆಯಾಗಿ ಕೆಲಸ ಮಾಡಿದ್ದೇನು ಅಂತಂದರೆ, ಇವತ್ತಿನ ಕೆಲಸ ನನ್ನ ನಿರ್ಮಾಪಕರಿಗೆ ನನ್ನ ನಿರ್ದೇಶಕರ ಮನಸ್ಸು ಮುಟ್ಟಿದ್ರೆ ನಾನು ಮುಂದಿನ ಸಿನಿಮಾ ಕರೀತಾರೆ ಅಂತ ಅನ್ನೋವಂಥದ್ದು. ಅಷ್ಟೇ ನನಗೆ ಇದ್ದಂಥದ್ದು. ಹೀರೋ ಆಗಬೇಕು ಅಂತ ಯಾವುದೇ ಯಾವುದೇ ಇಂಥದ್ದು ಇಲ್ಲ. ನಾನು ಏನಕ್ಕೆ ನಿಮ್ಗೆ ಇದನ್ನು ಹೇಳ್ತೀನಿ ಅಂತ ಹೇಳ್ತೀನಿ, ಕೆಲವು ಥರದ ಹೃದಯಗಳು, ಕೆಲವು ಥರದ ವ್ಯಕ್ತಿತ್ವಗಳು, ವ್ಯಕ್ತಿ ನನ್ನ ಜೊತೆಗಿದ್ದಕ್ಕೆ ನಾನು ಇಲ್ಲಿ ತನಕ ಬರಲಿಕ್ಕೆ ಕಾರಣ ಆಯಿತು ಏನು ಅಂತ ಹೇಳ್ತೀನಿ. ಹಠವಾದಿ ಅನ್ನುವ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ನಾನಿದ್ದೀನಿ ಸರ್ ಜೊತೆಯಲ್ಲಿ ಕಂಟಿನ್ಯೂಸ್ ಆಗಿ. ಅವಾಗ ಸರ್ ಒಂದು ಏನಾದ್ರು ಅನೌನ್ಸ್ಮೆಂಟ್ ಬಂತು ಅಂತಂದ್ರೆ, ಹಾಂ ರೈಟ್, ನಮ್ಗೆ ಒಂದು 15 ದಿವಸ ಕೆಲಸ ಐತೆ ಅನ್ನೋಷ್ಟು ನಾವು ಅವ್ರ ಕಂಪ್ನಿ ಕಲಾವಿದರುಗಳು ನಾವೆಲ್ಲರೂ ಕೂಡ. ನೈಟು ಇಲ್ಲಿ ಪ್ಯಾಲೇಸಲ್ಲಿ ಶೂಟಿಂಗ್, ನಮಗೆ ಸಾಯಂಕಾಲ ಶೂಟಿಂಗ್ ಮಧ್ಯದಲ್ಲಿ ಏನ ಏನು ಆಗಬೇಕು ಅಂತ ಏನು ಇಲ್ಲ ನಿಮಗೆ ಅಂತ ಹಂಗಂದ್ರು ನನಗೆ. ನನಗೆ ದೇವರಾಣ ಯಾವುದೇ ನನಗೆ ಹೀರೋ ಹಂಗಿದೆ ಅಂತ ಇಲ್ಲವೇ ಇಲ್ಲ. ಆಮೇಲೆ ಅವ್ರದೊಂದು ಗುಣ ಇದೆ, ಇವತ್ತು ಇಂಡಸ್ಟ್ರಿಯಲ್ಲಿ ನೇರವಾಗಿ ಮಾತಾಡ್ಬೋದು ಒಬ್ರು ಅಂತಂದರೆ ಅದು ರವಿ ಸರ್. ಏನಕ್ಕೆ ಅಂತ ಹೇಳ್ತೀನಿ, ಇದರಲ್ಲಿ ಕ್ವಾಲಿಟಿ ಇದೆ, ಕ್ವಾಲಿಟಿ ಇಲ್ಲ ಅಂತಂದರೆ ನೇರವಾಗಿ ಹೇಳುವಂಥದ್ದು. ನಾನು ಹೊರಗೆ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ರವಿ ಸರ್ ಅವ್ರ ಬೈಲಿ ಈ ಥರದ ಒಂದು ಮಾತು ಬಂದಿದೆ ಅಂತಂದರೆ, ನಿಜಕ್ಕೂ ನನಗೆ ಆ ಥರದ ಒಂದಿಷ್ಟು ಕ್ವಾಲಿಟೀಸ್ ಇದೆಯಾ ಅಂತ ಅನ್ನೋದು ನಾನು ತಲೆಯಲ್ಲಿತ್ತು. ಏನಕ್ಕೆ ಅಂತ ಹೇಳ್ತೀನಿ, ಕೆಲವು ಒಳ್ಳೆ ಮನಸ್ಸುಗಳು ನೋಡಿಬಿಟ್ರೆ ನಿಜ ಆಗುತ್ತೆ ಅನ್ನೋದಕ್ಕೆ ಅದಾಗಿ 2ನೇ ವರ್ಷಕ್ಕೆ ನಾನು ಹೀರೋ ಆದೆ ಸರ್, ನಾನು ಹೀರೋ ಆದೆ. ಅದು ಏನಕ್ಕೆ ಅಂತಂದರೆ ಆ ಥರದ ಮನಸ್ಸುಗಳು ಹರಿಸಿದ್ದರಂಥ ಕ್ಷಣ ಅದು. ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ರ್ಯಾಂಬೋಗೆ ಬಂದಂಥ ಅತಿ ದೊಡ್ಡ ಸ್ಟಾರ್ ನಮಗೆ ರವಿ ಸರ್. ಅವರು ಬಂದು ನನ್ನ ಮೊದಲನೇ ಸಿನಿಮಾಗೆ ಆರಾಧಿಸಿದಂಥವ್ರು, ನನ್ನ ಲಕ್ಕಿ ಚಾರ್ಮ್ ಅವರು. ಅವ್ರು ಎಲ್ಲೆಲ್ಲಿ ನನ್ನ ಜೊತೆಯಲ್ಲಿದ್ದಾರೆ ಅಲ್ಲಿ ಯಾವುದೂ ಕೂಡ ಮಿಸ್ ಆಗಿಲ್ಲ ರೀ ನನಗೆ ಲೈಫಲ್ಲಿ. ಆಮೇಲೆ ನನ್ನ ಮೊದಲನೇ ಸಿನಿಮಾಗೆ ಫಸ್ಟ್ ಆಡಿಯೋ ಲಾಂಚ್ಗೆ ಬಂದಂಥವ್ರು, ಅದು ಸೂಪರ್ ಡೂಪರ್ ಹಿಟ್ ಆದಂಥದ್ದು. ನನ್ನ ಅದು ಬಿಟ್ಟರೆ ನೆಕ್ಸ್ಟು ನನ್ನ ಇದಕ್ಕೆ ಬಂದಿದ್ರು, ಅದು ಗುರು ಶಿಷ್ಯರು ಸಿನಿಮಾ, ಅದನ್ನು ಕೂಡ ಒಂದು ದೊಡ್ಡ ಹಿಟ್ ಆಗಿದ್ದಂಥದ್ದು. ಇವತ್ತು ಈ ಸಿನಿಮಾದ ಹಿಟ್ಟಿನ ಒಂದು ಲಕ್ಷಣ ನನಗೆ ಕಾಣಿಸ್ತಾ ಇದೆ ಅಂದರೆ ರವಿ ಸರ್ ಅವರು ಇವತ್ತು ಬಂದಿರೋವಂಥದ್ದು. ಅದು ನಿಜ ಆಗುತ್ತೆ ಖಂಡಿತವಾಗ್ಲೂ ಅನ್ನುವಂಥದ್ದು. ಮತ್ತು ಸಾಂಗ್ ಬಗ್ಗೆ ಮಾತಾಡಲ್ಲ, ಸಿನಿಮಾ ಬಗ್ಗೆ ಮಾತಾಡಲ್ಲ ಅಂತಂತಂದ್ರೆ, ನಾನು ತುಂಬ ಇನ್ನೂ ಭಾಳಷ್ಟು ಇವೆಂಟ್ಸ್ಗಳಿದೆ ನಾನು ಮಾತಾಡುವಂಥದ್ದು, ತುಂಬ 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 ಇದೆ. ಇವತ್ತು ಬರೀ ಸಾಂಗ್ ಮಾತ್ರ ಸೀಮಿತ ಮಾಡ್ಕೊಳ್ತೀನಿ. ದರ್ಶನ್